ಆಕಾಶವಾಣಿ ಸಾವಯವ ಮಾತುಕತೆ ಗೊಬ್ಬರ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಆಡು ಗಿಲಯೋ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಸಾವಯವ ಕೃಷಿ ಮಿಷನ್ ಅಧ್ಯಕ್ಷರಾದ ಆಶ್ರೀ ಆನಂದ್ ಅವರು ಸಾವಯವ ಕೃಷಿಕರ ಮುಖ್ಯವಾದ ಕಾಳಜಿ ಯೋಗ್ಯ ಮಾರುಕಟ್ಟೆ ಎನ್ನುವ ಮಾತು ಮತ್ತೆ ಮತ್ತೆ ಈ ಸರಣಿಯಲ್ಲಿ ಬಂದಿದೆ ಸಾವಯವ ಮಾರುಕಟ್ಟೆಯ ಬಗ್ಗೆ ಆನಂದ್ ಅವರಲ್ಲಿ ಕೇಳೋಣ ಆಹಾರ ವಸ್ತುಗಳ ಎಲ್ಲ ಗ್ರಾಹಕರಿಗೂ ಸಾವಯವವೇ ತಲುಪಬೇಕು ಅಂತ ನಾವು ಆಲೋಚಿಸಬಹುದಾ ಖಂಡಿತ ಆಲೋಚಿಸಲೇಬೇಕು ಇದು ಕೇವಲ ಗ್ರಾಹಕರ ಆರೋಗ್ಯದ ಹಿನ್ನೆಲೆಯಲ್ಲಿ ಮಾತ್ರ ಆಲೋಚನೆ ಮಾಡಬೇಕಂತ ಸ್ಥಿತಿ ಅಲ್ಲ ಭೂಮಿ ಉಳಿಬೇಕಾ ನೂರಾರು ಕಾಲ ಭೂಮಿ ಉಳಿಬೇಕಾ ಕೃಷಿಗಾಗಿ ಮಾತ್ರ ಅಲ್ಲ ಈ ಪ್ರಕೃತಿಯಲ್ಲಿ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಭೂಮಿಯ ಭಾಗ ಉಳಿಬೇಕು ಅಂತಂದ್ರೆ ಅದಕ್ಕೆ ಬೇರೆ ಯಾವ ಕೃಷಿ ಕ್ರಮದಿಂದಲೂ ಭೂಮಿಯನ್ನು ಉಳಿಸ್ಲಿಕ್ಕಾಗಲ್ಲ ಒಂದರಿಂದ ಮಾತ್ರ ಉಳಿಯುತ್ತೆ ಅದು ಸಾವಯವ ವಸ್ತುಗಳು ಮಾರುಕಟ್ಟೆಗೆ ಬರಬೇಕು ಅಂತಂದ್ರೆ ಆಗ ಒಂದು ಸಂಘಟಿತ ಪ್ರಯತ್ನ ಕೂಡ ಬೇಕಾಗ್ತದೆ ಆಯಾ ಊರಿನಲ್ಲಿ ಮಾರುಕಟ್ಟೆ ಮಾಡುವಾಗ ಸಂತೆಗೆ ಬೆಳೆದವರೇ ಹೊತ್ಕೊಂಡು ಬಂದು ಮಾರಿ ಬಿಡಬಹುದು ಆದರೆ ಹೊರಗಡೆ ಹೋಗಬೇಕು ಅನ್ನೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥಿತ ಸಂಘಟಿತ ಸಾವಯವ ಮಾರುಕಟ್ಟೆ ಪ್ರಯತ್ನ ನಡೆದಿದ್ದಿದ್ಯಾ ಖಂಡಿತ ನಡೀತಾ ಇದೆ ಬಹಳ ಮುಖ್ಯವಾಗಿ ಕೃಷಿಕರಿಗೆ ಏನು ಬಯಕೆ ಇರುತ್ತೆ ಅಂದ್ರೆ ನಾನು ಸಾವಯವದಲ್ಲಿ ಬೆಳೆದಿದ್ದೀನಿ ಅಂದ್ರೆ ನನಗೆ ಆ ಬೆಳೆದ ಕ್ರಮಕ್ಕೊಂದು ಗೌರವ ಸಿಗಬೇಕು ಜೊತೆಗೆ ಬೆಳೆದ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಸಿಗಬೇಕು ಅನ್ನೋ ಎರಡು ಆಶಯವನ್ನು ಇಟ್ಕೊಂಡು ಕೃಷಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಪರಿಸರದಿಂದ ಈ ಕೃಷಿ ಕ್ರಮಕ್ಕೆ ತುಂಬ ಅನುಕೂಲ ಇದೆ ಗ್ರಾಹಕರ ಆರೋಗ್ಯಕ್ಕೆ ಇದರಿಂದ ತುಂಬ ಲಾಭ ಇದೆ ಇವುಗಳ ಆಶಯಗಳು ಈ ಕ್ರಮದ ಹಿನ್ನೆಲೆಯಲ್ಲಿ ಇದೆ ಕೃಷಿಕರ ಮನಸ್ಸಿನಲ್ಲಿ ಕೇಳಿದ್ರೆ ಇದೆ ಆದರೆ ಅದು ಮೂರು ಮತ್ತು ನಾಲ್ಕನೇ ಅಂಶವಾಗಿದೆ ಬಹಳ ಮುಖ್ಯವಾದಂಥ ಅಂಶ ನನ್ನ ಭೂಮಿ ಸುರಕ್ಷಿತವಾಗಿರುತ್ತೆ ನನ್ನ ಆರೋಗ್ಯ ಸುರಕ್ಷಿತವಾಗಿರುತ್ತೆ ಜೊತೆಗೆ ನನ್ನ ಬೆಳೆಗೊಂದು ಒಳ್ಳೆ ಬೆಲೆ ಬರುತ್ತೆ ನನ್ನ ಕ್ರಮಕ್ಕೊಂದು ಗೌರವ ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ಈ ಕ್ರಮಕ್ಕೆ ಬರ್ತಾ ಇದ್ದಾರೆ ಹೀಗೆ ಬರ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿಗೆ ಬೆಲೆಯನ್ನು ಅವ್ರು ನಿರೀಕ್ಷೆ ಮಾಡ್ತಾರೆ ಹೆಚ್ಚಿಗೆ ಬೆಲೆ ಅಂತ ಹೇಳಿದ್ರೆ ನಿರ್ವಹಣಾ ಬೆಲೆಯನ್ನಾರು ಕೊಡ್ಲಿ ಉದಾಹರಣೆಗೆ ಭತ್ತ ಭತ್ತ ಇವತ್ತು ಕೃಷಿಕರಿಗೆ ಲಾಭದಾಯಕವಾಗಿ ಉಳಿದಿಲ್ಲ ಕೇವಲ ಭತ್ತನ ಅಂತ ಕೇಳಿದ್ರೆ ಆಹಾರ ಬೆಳೆಗಳು ಅನೇಕ ಆಹಾರ ಬೆಳೆಗಳು ರಾಜ್ಯದಲ್ಲಿ ಬೆಳೀತಾ ಇರ್ತಕ್ಕಂಥ ಆಹಾರ ಬೆಳೆಗಳು ಇವತ್ತು ಕೃಷಿಕನಿಗೆ ಲಾಭಕರವಾಗಿಲ್ಲ ಅದ್ಯಾವ್ದೇ ಕ್ರಮದಲ್ಲಿ ಬೆಳೀಲಿ ರಾಸಾಯನಿಕ ಕೃಷಿ ಕ್ರಮದಲ್ಲಿ ಆದರೂ ಬೆಳಿಲಿ ಬೆಳೀಲಿ ಆಹಾರ ಬೆಳೆಗಳು ಅವರ ನಿರ್ವಹಣಾ ವೆಚ್ಚವನ್ನು ಸರಿದೂಗಿಸ್ಕೊಂಡು ಅವರಿಗೆ ಬೆಲೆ ಕೊಡ್ತಾ ಇದೆ ಅನ್ನೋದಿಲ್ಲ ಈ ದೃಷ್ಟಿಯಿಂದಲೂ ನನಗೆ ಈ ಕ್ರಮದಲ್ಲಿ ಹೆಚ್ಚು ಲಾಭ ಸಿಕ್ಕಿತು ನಿರ್ವಹಣಾ ವೆಚ್ಚ ಸಿಕ್ಕಿತು ಈ ಕೃಷಿಯನ್ನು ಬದುಕಿಸ್ಲಿಕ್ಕೆ ಆಗುವಷ್ಟು ಹಣ ಸಿಕ್ಕಿತು ಅನ್ನುವ ಒಂದು ಮನಸ್ಥಿತಿಯಲ್ಲೂ ಕೂಡ ಕೃಷಿಕರು ಈ ಕಡೆಗೆ ಬರ್ತಾ ಇದ್ದಾರೆ ಹೀಗೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಈ ಕೃಷಿಕರನ್ನ ಕೈ ಹಿಡಿಯುವಂಥ ವ್ಯವಸ್ಥೆಗೆ ತಿಳಿದ ಗ್ರಾಹಕರು ಅರಿವುಳ್ಳ ಗ್ರಾಹಕರು ಅವರ ಹತ್ರಕ್ಕೆ ಬರಬೇಕು ಅವರ ವಸ್ತುಗಳನ್ನ ತಗೋಬೇಕು ಆ ತಗೊಳ್ಳೋಂಥವ್ರು ಎಲ್ಲಿದ್ದಾರೆ ಈ ಕ್ರಮವನ್ನು ಒಪ್ಕೊಂಡು ಮನಸ್ಸು ಹಳ್ಳಿಯಲ್ಲೇ ಇದೆಯೋ ಅಥವಾ ಹಳ್ಳಿಗೆ ಅಂಟ್ಕೊಂಡಿರ್ತಕ್ಕಂಥ ಸಣ್ಣ ನಗರದಲ್ಲಿ ಇದೆಯೋ ಅಥವಾ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ಅಂತ ನಗರದಲ್ಲಿ ಇದೆಯೋ ಅನ್ನೋ ಒಂದು ಅಧ್ಯಯನವನ್ನು ಮಾಡಿದಾಗ ನಮಗೆ ಕಳೆದ ಮೂರು ದಶಕದ ಒಂದು ಅನುಭವದಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಒಂದು ಮಾತು ಹಣವೂ ಬೇಕು ಅರಿವೂ ಬೇಕು ಈ ನಗರಗಳಲ್ಲಿ ಕೊಳ್ಳುವಾಗ ಅವರೊಂದು ಆಲೋಚನೆಯನ್ನು ಮಾಡ್ತಾರೆ ಯಾರು ಬೆಳೆದಿದ್ದು ಹತ್ತಿರದಲ್ಲೇ ಇದ್ದಾಗ ಗ್ರಾಮದಲ್ಲೇ ಮಾರಾಟ ಆಗುವಾಗ ಬೆಳೆದವರು ಯಾರು ಅವ್ರ ಕೃಷಿ ಕ್ರಮ ಏನು ಎಲ್ರಿಗೂ ಎಲ್ಲರಿಗೂ ತಿಳಿದಿರುತ್ತೆ ಆದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರಿಗೆ ಕೃಷಿಕ ಯಾರು ಯಾವ ಕ್ರಮದಲ್ಲಿ ಬೆಳೆದಿದ್ದಾರೆ ಅವರು ನಂಬಬಹುದಾ ಅನ್ನುವ ಮಾಹಿತಿಗಳು ಸಿಕ್ಕಲ್ಲ ಯಾರು ನಂಬ್ತಾರೆ ಹಾಗಿದ್ರೆ ಗ್ರಾಹಕರು ಇದು ಒಂದು ಸಂಘಟನೆ ಮೂಲಕ ಬರ್ತಾ ಇದೆಯಾ ಆ ಸಂಘಟನೆಗೆ ಒಂದು ಚಾರಿತ್ರ್ಯ ಇದೆಯಾ ಆ ಸಂಘಟನೆ ಯಾವ ಸದಸ್ಯರಿಂದ ರೂಪುಗೊಂಡಿದೆ ಆ ಸಂಘಟನೆಯ ಜೊತೆಗಿರ್ತಕ್ಕಂಥವ್ರು ಯಾರು ಯಾವ ಸಿದ್ಧಾಂತವನ್ನು ಒಳಗೊಂಡಿದ್ದಾರೆ ಆ ಸಂಘಟನೆ ಇವನ್ನೆಲ್ಲ ಗ್ರಾಹಕರು ಇವತ್ತು ನೋಡ್ತಾರೆ ಆಧುನಿಕ ಮಾಧ್ಯಮಗಳಲ್ಲಿ ನೋಡ್ತಾರೆ ವೆಬ್ಸೈಟಲ್ಲಿ ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಇವುಗಳನ್ನು ಒಳಗೊಂಡು ಕೂಡ ನಾವು ಮಾರುಕಟ್ಟೆಯನ್ನು ಮಾಡಬೇಕಂತ ಒಂದು ಅನಿವಾರ್ಯತೆ ಇವತ್ತಿದೆ ದೊಡ್ಡ ದೊಡ್ಡ ನಗರಗಳು ಯಾಕಂದರೆ ಎಲ್ಲೋ ಬೀದರ್ನಲ್ಲಿ ಕಲಬುರಗಿಯಲ್ಲಿ ಯಾದಗಿರಿ ಇರುವಂಥ ರೈತ ತಾನು ಬೆಳೆದಿರ್ತಕ್ಕಂಥ ಭತ್ತವನ್ನು ಬೆಂಗಳೂರು ತನಕ ತಂದು ಮಾರಾಟ ಮಾಡಲಿಕ್ಕೆ ಆಗಲ್ಲ ಸಂಘಟನೆ ಬೇಕೇ ಬೇಕಾಗುತ್ತೆ ಸಣ್ಣ ಪ್ರಮಾಣದನ್ನ ಕ್ರೋಢೀಕರಿಸುವಂಥ ಒಂದು ವ್ಯವಸ್ಥೆ ಬೇಕು ಕ್ರೋಢೀಕರಿಸಿರ್ತಕ್ಕಂಥ ವಸ್ತುಗಳನ್ನು ವ್ಯವಸ್ಥಿತವಾಗಿ ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆ ಬೇಕು ಈ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅನ್ನೋ ಒಂದು ಸಂಸ್ಥೆ ರೈತರಿಂದಲೇ ರೂಪುಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಬಹಳ ವಿನೂತನವಾಗಿ ಮಾರುಕಟ್ಟೆಯನ್ನು ರೂಪಿಸ್ತಾ ಇದೆ ಬೆಳೆದ ರೈತರ ಚಿತ್ರವನ್ನು ಪ್ರತಿ ಪೊಟ್ಟಣದ ಮೇಲೆ ಕೊಟ್ಟು ಯಾರು ರೈತರು ಯಾವ ಊರಿನಲ್ಲಿದ್ದಾರೆ ದೂರವಾಣಿ ಸಂಖ್ಯೆ ಏನು ಯಾವ ತಾಲೂಕ್ನಲ್ಲಿದ್ದಾರೆ ಇದ್ದಾರೆ ಯಾವ ಕ್ರಮದಲ್ಲಿ ಬೆಳೀತಾ ಇದ್ದಾರೆ ಅನ್ನೋ ಎಲ್ಲ ದಾಖಲೆಗಳನ್ನು ಆಧುನಿಕ ಮಾಧ್ಯಮದಲ್ಲಿ ಗ್ರಾಹಕರಿಗೆ ತಿಳಿಸ್ಕೊಟ್ಟು ರೈತರನ್ನು ದೊಡ್ಡ ನಗರದ ಗ್ರಾಹಕರಿಗೆ ಹತ್ತಿರಕ್ಕೆ ಜೋಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಈ ರೀತಿಯಲ್ಲಿ ಬೆಳೆದಾತನ ಸಚಿತ್ರವನ್ನು ಕೇವಲ ಬೆಳೆದಾತ ಅಂದರೆ ಆರ್ ಟಿ ಸಿಯಲ್ಲಿ ಹೆಸರಿರ್ತಕ್ಕಂಥ ಮಾಲೀಕರ ಚಿತ್ರ ಅಲ್ಲ ಆ ಇಡೀ ಕೃಷಿ ಕುಟುಂಬದ ಚಿತ್ರ ಕೃಷಿ ಕುಟುಂಬದ ಚಿತ್ರ ಅಂದ್ರೆ ಯಾರು ಗಂಡ ಹೆಂಡತಿನ ಅಲ್ಲ ಗಂಡ ಹೆಂಡತಿ ತಂದೆ ತಾಯಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಯಾರ್ಯಾರ ಕುಟುಂಬದ ಸದಸ್ಯರಿದ್ದಾರೆ ಆಕಳು ಬೆಕ್ಕು ನಾಯಿ ಮರಿ ಇವೆಲ್ಲವನ್ನೂ ಒಂದು ಫೋಟೋದಲ್ಲಿ ಸಂಗ್ರಹಿಸಿ ಆ ಫೋಟೋವನ್ನು ಪ್ರತಿ ಪಟ್ಟಣದ ಮೇಲೆ ಅಂಟಿಸಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ದೇಶದಲ್ಲಿ ಇದು ಪ್ರಥಮ ಅಂತ ನಾನು ಭಾವಿಸ್ತೇನೆ ಆ ಸಂಘಟನೆಯವರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತ ನನಗೆ ಅನ್ಸುತ್ತೆ ಪಾರದರ್ಶಕತೆಯನ್ನ ವ್ಯಕ್ತ ಮಾಡದೆ ಹೋದರೆ ಸಾವಯವಕ್ಕೆ ಬೆಲೆ ಬರೋಲ್ಲ ಗ್ರಾಹಕರನ್ನ ಕೃಷಿ ಕುಟುಂಬದ ಜೊತೆ ಹತ್ರಕ್ಕೆ ತರುವಂಥದ್ದು ಕೇವಲ ಕ್ರಮವನ್ನ ತಿಳಿಸೋ ದೃಷ್ಟಿಯಿಂದ ಇದೊಂದು ಒಳ್ಳೆಯ ಕ್ರಮ ಅನ್ನೋದು ಅಷ್ಟೇ ಅಲ್ಲ ನಾನು ಯಾರು ಅಂತ ಗೊತ್ತಾಗಬೇಕು ಗ್ರಾಹಕರಿಗೆ ಬಹಳ ಮುಖ್ಯವಾಗಿ ಕೃಷಿಕರಿಗೆ ಇವತ್ತು ಬೇಕಾಗಿರೋದು ತನ್ನ ಬೆಳೆಗೆ ಒಳ್ಳೆಯ ಬೆಲೆ ಬರಬೇಕು ಅನ್ನೋದ್ರ ಜೊತೆಗೆ ನನ್ನ ಬದುಕಿಗೂ ಒಂದು ಬೆಲೆ ಬರಬೇಕು ಗ್ರಾಹಕರ ಮನೆ ಬಾಗಿಲಿಗೆ ಈ ಚಿತ್ರಣ ಹೋದ ನಂತರ ನನ್ನ ತೊಗರಿ ಬೆಳೆಗಾರ ಯಾರು ಅಂತ ಗೊತ್ತಾಗುತ್ತೆ ನನ್ನ ಇಡೀ ಬದುಕಿಗೆ ಜೀವ ತುಂಬಿರ್ತಕ್ಕಂಥ ಕುಟುಂಬ ಯಾರು ಅಂತ ಗೊತ್ತಾಗುತ್ತೆ ಒಂದು ದೂರವಾಣಿ ಕರೆ ಮಾಡ್ತಾರೆ ಗ್ರಾಹಕರು ಭಾರತ ರತ್ನ ಬಂದಷ್ಟು ಸಂತೋಷ ಪಡ್ತಾನೆ ರೈತ ಮುಂದಿನ ಸಲ ಅವನು ವಸ್ತು ಅವತ್ತು ಒಂದು ಫೋನ್ ಮಾಡಿದ್ರಲ್ಲ ಅವರಿಗೆ ಒಂದು ನನಲ್ಲಿ ಮಾಡಿರ್ತಕ್ಕಂಥ ಶೇಂಗಾ ಹೊಳಿಗೆ ತಲುಪಿಸಿ ಅಂತ ಹೇಳ್ತಾನೆ ರೈತ ಇದು ನಿಜವಾದ ಮಾರುಕಟ್ಟೆ ರೂಪಿಸಬೇಕಂತ ರೀತಿ ಮೂರನೇ ವ್ಯಕ್ತಿಗಳಿಂದ ಒಳಪಟ್ಟು ವಸ್ತುಗಳು ಮಾರಾಟ ಆಗಲಿ ಅನ್ನುವ ಒಂದು ಪಾಶ್ಚಿಮಾತ್ಯ ಕಲ್ಪನೆ ಭಾರತೀಯ ಕಲ್ಪನೆಗೆ ವಿರುದ್ಧವಾದ್ದು ನನ್ನ ಮಗನ ಯೋಗ್ಯತೆಯ ಚಾರಿತ್ರೀಯ ದೃಢೀಕರಣವನ್ನು ನಾನು ಮೂರನೇ ವ್ಯಕ್ತಿಯಿಂದ ಪಡ್ಕೊಳ್ಳುವಂಥ ಒಂದು ಕ್ರಮ ಭಾರತೀಯತೆಯ ಇಡೀ ಮಾನಸಿಕತೆಗೆ ವಿರುದ್ಧವಾದ್ದು ಆ ದೃಷ್ಟಿಯಿಂದ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಬಹಳ ವಿಶಿಷ್ಟವಾದಂಥ ಒಂದು ಪರಂಪರೆಯನ್ನು ಹಾಕೊಂಡು ಬಂದಿದೆ ದೃಢೀಕರಣದ ಹಿನ್ನೆಲೆಯಲ್ಲೂ ಕೂಡ ತನ್ನದೇ ಆದಂಥ ಒಂದು ಪದ್ಧತಿಯನ್ನು ರೂಪಿಸಿದೆ ಅಂತಸ್ಸಾಕ್ಷಿ ಪ್ರಮಾಣ ಪದ್ಧತಿ ಅಂತ ಹೇಳಿ ಭಾರತ ಒಪ್ಕೊಂಡಿರ್ತಕ್ಕಂಥ ಪ್ರಮಾಣ ಪದ್ಧತಿಗಳು ಯಾವ್ದು ಇದೆ ಸಾಕ್ಷಿ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಇವುಗಳ ಹಿನ್ನೆಲೆಯಲ್ಲಿ ಒಂದು ದೃಢೀಕರಣ ಪದ್ಧತಿಯನ್ನು ರೂಪಿಸಿದೆ ಗ್ರಾಹಕರನ್ನು ಒಳಗೊಂಡು ಗ್ರಾಹಕರನ್ನೂ ನಿಯಮಿತವಾಗಿ ರೈತರ ಮನೆಗೆ ಕರ್ಕೊಂಡು ಹೋಗ್ತಾ ಒಂದು ಭಾಳ ಹತ್ತಿರವಾದಂಥ ಒಪ್ಕೊಳ್ಳುವಾದಂಥ ಒಂದು ಪದ್ಧತಿಯನ್ನು ರೂಪಿಸಿದೆ ಈ ನಿಟ್ಟಿನಲ್ಲಿ ಅದೊಂದು ಅಪರೂಪವಾದಂಥ ಕ್ರಮ ಅಂತ ನಾನು ಅಂದ್ಕೊಳ್ತೀನಿ ಇಡೀ ಕಾರ್ಯಕ್ರಮದ ಉದ್ದೇಶವೂ ಹಾಗೆ ಇದೆ ಸಾವಯವ ಸಂಬಂಧ ಒಬ್ಬ ರೈತ ಮತ್ತು ಭೂಮಿಯ ಮಧ್ಯೆ ಮಾತ್ರ ಅಲ್ಲ ಬೆಳೆದವನು ಮತ್ತು ಬಳಸುವವನು ಅವರ ಮಧ್ಯೆ ಕೂಡ ಒಂದು ಸಾವಯವ ಸಂಬಂಧ ಬರಬೇಕು ಅಂತ ಮತ್ತೆ ಊಟ ಮಾಡುವ ಪ್ರತಿಯೊಬ್ಬನೂ ಕೂಡ ಊಟ ಮಾಡುವ ಕ್ಷಣದಲ್ಲಿ ಒಂದು ಕ್ಷಣ ರೈತ ಹೇಗಿದ್ದಾನೆ ಅಂತ ಅವನ ಆಲೋಚನೆಗೆ ಬರಬೇಕು ಇದು ಸಾವಯವವಾದ ಒಂದು ಸಂಬಂಧ ಅಂತ ನಾವು ಅಂದ್ಕೊಂಡಿದ್ದೆ ದಿವಾಕರ್ಜಿ ಒಂದ್ ನೋಡಿ ದೇಶಭಕ್ತಿ ಗೀತೆಯನ್ನು ನಾವು ಹೇಳ್ತೇವೆ ರಾಷ್ಟ್ರೀಯ ಉತ್ಸವಗಳ ದಿನದಲ್ಲಿ ಇದೇ ರೀತಿಯಲ್ಲಿ ಒಂದು ದೇಶದ ಒಂದು ಪ್ರಧಾನ ವೃತ್ತಿಯ ಜೊತೆಗೆ ನನ್ನ ಸಂಬಂಧವೇ ಇಲ್ಲ ಅಂದರೆ ನಾನು ಎಷ್ಟು ಮಟ್ಟಿಗೆ ಆ ದೇಶದವನು ಅನ್ನೋ ಒಂದು ಪ್ರಶ್ನೆಯನ್ನು ನನ್ನ ಮನಸ್ಸು ಪ್ರತಿ ಕ್ಷಣದಲ್ಲಿ ಕೇಳ್ಕೋಬೇಕು ಕೇಳಬೇಕು ನನಗೆ ನನಗೆ ವಾಹನ ಕೊಡೋರು ಯಾರು ಅಂತ ಗೊತ್ತಿದೆ ನಾನು ಒಂದು ಒಳ್ಳೆಯ ಶಾಲೆಗೆ ಸೇರಿಸಬೇಕು ಅಂತ ಹೇಳಿದರೆ ಆ ಶಾಲೆಯ ಅಡ್ರೆಸ್ಸು ಎಲ್ಲವೂ ನನ್ನ ಹತ್ರ ಇದೆ ನನ್ನ ಜೀವನ ಪೂರ್ತಿ ಜೀವಕ್ಕೆ ಸ್ಫೂರ್ತಿಯಾಗಿ ನಿಲ್ಲುವಂಥ ಒಬ್ಬ ಕೃಷಿಕನ ಒಂದು ಹತ್ತು ನಂಬರ್ ಆರು ನನ್ನ ಮೊಬೈಲ್ನಲ್ಲಿದ್ದರೆ ನಾನು ಭಾರತೀಯ ಅಂತ ಅನಿಸ್ಕೊಳ್ತೀನಿ ನಾನು ಕೃಷಿಕ ಪರ ಅಂತ ಅನ್ಸ್ಕೊಳ್ತೀನಿ ಗ್ರಾಹಕರಿಗೆ ನಮ್ಮ ನಿವೇದನೆ ಇಷ್ಟೇ ಹಬ್ಬದ ಹತ್ತು ಜನ ಕೃಷಿಕರಿಗೆ ಫೋನ್ ಮಾಡಿದೆ ನೀವು ಆ ವಸ್ತುವಿನಿಂದ ನಮ್ಮ ಮನೆ ತಂಪಾಗಿದೆ ಅಂತ ಹೇಳಿದೆ ಸಾಕು ಸ್ವಾಮಿ ಭಾರತ ರತ್ನ ಸಿಕ್ಕಾಗ ನಮಗೆ ಕೃಷಿಕರು ಭಾರತ ರತ್ನ ಸಿಕ್ಕಾಗೆ ಆಶ್ರೀ ಆನಂದ್ ಅವರಿಗೆ ಧನ್ಯವಾದಗಳು ಸಾವಯವ ಮಾತುಕತೆ ಸರಣಿಗೆ ಸಿಕ್ಕ ಪ್ರತಿಸ್ಪಂದನೆಯೊಂದಿಗೆ ನಾಳೆಯೂ ನಮ್ಮೊಂದಿಗೆ ಇರುತ್ತಾರೆ ಆಶ್ರೀ ಆನಂದ್ ಸಾವಯವ ಒಂದು ಪಂಥವಲ್ಲ ಪಥ ಈ ಸರಣಿಯ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾವಾಗಲೂ ಲಭ್ಯ ಹಾಡುನೇಯೋಗಿ ಸಾವಯವ ಮಾತುಕತೆ ಕೇಳಿದಿರಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್ ಕಿಕ್ಕಿರಿಯಾ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ ನೀನಿ ಭೋಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್ ಹಾಡುನೇ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ